ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್, ವಾರ್ತೆಗಳ ವಿವರ. ಶರತ್ ಹತ್ಯೆ, ಡಿಐಜಿ ರೂಪಾ ವರ್ಗಾವಣೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ದಕ್ಷ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ. ಅಕ್ರಮಗಳಿಗೆ ಕಡಿವಾಣ ಹಾಕಲು ಮುಂದಾದ ಡಿಐಜಿ ರೂಪಾ ಅವರ ವರ್ಗಾವಣೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಅಕ್ರಮಕ್ಕೆ ಕುಂಭಕ್ಕು ನೀಡಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಆಯನೂರು ಮಂಜುನಾಥ್ ಆರೋಪಿಸಿದರು. ತುಮಕೂರಿನಲ್ಲಿ ಶರತ್ ಮಾಡಿವಾಳ ಹತ್ಯೆ ಖಂಡಿಸಿ ಡಿಐಜಿ ರೂಪಾ ಅವರ ವರ್ಗಾವಣೆ ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಉತ್ತರ ಕನ್ನಡದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ್ ಅವರನ್ನ ಹತ್ಯೆ ಮಾಡಿ ಹಲವು ದಿನ ಕಳೆದಿದೆ. ಆದರೆ ಸರ್ಕಾರ ಒಬ್ಬೇ ಒಬ್ಬ ಆರೋಪಿಯನ್ನ ಬಂಧಿಸಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ನೋಡಿದರೆ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲವಿಲ್ಲ ಎಂಬುದು ತಿಳಿಯುತ್ತದೆ ಎಂದು ಆರೋಪಿಸಿದರು. ಇನ್ನು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ನಡೆದಿದ್ದ ಅಕ್ರಮಗಳನ್ನ ಡಿಐಜಿ ರೂಪಾ ಪತ್ತೆ ಹಚ್ಚಿ ಕಡಿವಾಣಕ್ಕೆ ಮುಂದಾಗಿದ್ದರು. ಆದರೆ ರಾಜ್ಯ ಸರ್ಕಾರ ಭ್ರಷ್ಟರನ್ನ ರಕ್ಷಿಸಲು ಅಕ್ರಮಗಳನ್ನ ಮುಂದುವರಿಸುವ ನಿಟ್ಟನಲ್ಲಿ ರೂಪಾ ಅವರನ್ನೇ ವರ್ಗಾವಣೆ ಮಾಡಿದೆ. ಇದು ನಾಚಿಕೆಗೇಡಿನ ಸಂಗತಿ. ಈ ಕೂಡಲೇ ಡಿಐಜಿ ವರ್ಗಾವಣೆ ರದ್ದು ಮಾಡಬೇಕು, ಶರತ್ ಹತ್ಯೆ ಆರೋಪಿಗಳನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಈ ತರದ ಸಂಘಟನೆಗಳು ರಾಜ್ಯದಲ್ಲಿ ಎಲ್ಲೆಲ್ಲಿ ಕೊಲೆಗಳಾಗ್ತಾ ಇವೆ, ಹಿಂದೂಗಳದ್ದು, ದೇಶಭಕ್ತರದ್ದು, ಅಂತ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಹೆಸರು ಕೇಳಿ ಬರ್ತಾ ಇದೆ. ಅಂತ ಸಂಘಟನೆಗಳ ಮೇಲಿನ ನಿಷೇಧವನ್ನ ಆದಂತ ಕೇಸ್ಗಳನ್ನ ವಾಪಸ್ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡು ಇಡೀ ರಾಜ್ಯದೊಳಗೆ ಅಶಾಂತಿಗೆ ಕಾರಣ ಆಗ್ತಾ ಇದೆ, ಕೋಮದ್ವೇಷಕ್ಕೆ ಕಾರಣವನ್ನ ಮಾಡ್ತಾ ಇದೆ. ದೇಶದ್ರೋಹಿ ಸಂಘಟನೆಗಳು ತುಮಕೂರಂತ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಪ್ರತಿಭಟನೆಯನ್ನು ಮಾಡಿ ಹೋಗ್ತಾರೆ. ದೇಶಭಕ್ತರು ಇರಬೇಕಂತ ಈ ದೇಶದೊಳಗೆ ದೇಶದ್ರೋಹಿಗಳು, ಪಾಕಿಸ್ತಾನದ ಏಜೆಂಟ್ಗಳ ಈ ಕೃತ್ಯವನ್ನ ಬೆಂಬಲಿಸಿಕೊಂಡು ಸಿದ್ದರಾಮಯ್ಯನವರು ಓಟಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತಾ ಇದ್ದೇವೆ ನಾವು. ಕೂಡಲೇ ಶರತ್ನ ಕೊಂದಂತ ಎಲ್ಲ ಕೊಲೆಗಳಿಕರನ್ನ ಬಂಧಿಸಬೇಕು, ಈ ಸರ್ಕಾರ ವಜಾಗೊಳ್ಳಬೇಕು ಅಂತಕ್ಕಂತ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಬಹುಸಂಖ್ಯಾತರಾದ ಹಿಂದೂಗಳ ಮೇಲೆ ರಾಜ್ಯದಲ್ಲಿ ನಿರಂತರ ದಾಳಿ ನಡೆಯುತ್ತಿದೆ. ಶರತ್ ಹತ್ಯೆಯಾದರೂ ಸರ್ಕಾರ ರಕ್ಷಣೆ ನೀಡುವ, ಆರೋಪಿಗಳನ್ನ ಬಂಧಿಸುವ ಕಾರ್ಯ ಮಾಡಿಲ್ಲ ಎಂದು ಆರೋಪಿಸಿದರು. ದೇಶದ್ರೋಹಿ ಕೃತ್ಯಗಳಲ್ಲಿ ತೊಡಗಿರುವ ಎಸ್ಡಿಪಿಐ, ಪಿಎಸ್ಐ, ಕೆಎಫ್ಡಿ ಸಂಘಟನೆಗಳನ್ನ ನಿಷೇಧಿಸಬೇಕು, ಶರತ್ ಹತ್ಯೆ ಮಾಡಿದ ದುಷ್ಕರ್ಮಿಗಳನ್ನ ಬಂಧಿಸಬೇಕು, ಶರತ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಹಿಂದೂಗಳ ಮೇಲೆ ದೌರ್ಜನ್ಯ ಇನ್ನಷ್ಟು ಹೆಚ್ಚು, ಇದು ಒಂದು ಅಡಿಷನಲ್ ಆಗಿ ಇದೊಂದು ಹತ್ಯೆಯಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಸತತವಾಗಿ ದಾಳಿ ಆಗ್ತಾ ಇದೆ. ಆರ್ಎಸ್ಎಸ್ ಕಾರ್ಯಕರ್ತರ ಒಂದು ಕಗ್ಗೊಲೆ ಆಗ್ತಾ ಇದೆ. ಇದಕ್ಕೆ ಚಾಚು ತಪ್ಪದೆ ಏನೋ ಒಂದು ಕೋಮುವಾದಿ ಜಿಹಾದಿಗಳ ಸಂತಗಳಾದಂತ ಮಾಜಿ ಎಂಎಲ್ಸಿ ಹುಲಿನಾಯ್ಕರ್, ಮುಖಂಡರಾದ ಕೊಪ್ಪಳ ನಾಗರಾಜ್, ಲೇಪಾಕ್ಷಿ, ಹರೀಶ್, ಸದಾಶಿವಯ್ಯ, ರಮೇಶ್ ಇತರರು ಭಾಗವಹಿಸಿದರು. ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ 45 ಮಕ್ಕಳಲ್ಲಿ 6 ಮಕ್ಕಳು ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆದರು. ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿದ 6 ವಿದ್ಯಾರ್ಥಿಗಳು ವಾಂತಿ ಮಾಡಿ ಅಸ್ವಸ್ಥರಾಗಿದ್ದಾರೆ. ಊಟ ಸೇವಿಸಿದ ನಂತರ ಒಬ್ಬ ವಿದ್ಯಾರ್ಥಿ ವಾಂತಿ ಮಾಡಿಕೊಂಡ ಕೆಲ ಕ್ಷಣಗಳಲ್ಲಿ ಉಳಿದ 5 ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡು ಅಸ್ವಸ್ಥರಾದರು. ವಿದ್ಯಾರ್ಥಿಗಳ ಸ್ಥಿತಿ ಕಂಡ ಶಿಕ್ಷಕರು ಕಡಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅನಂತರ ಗುಬ್ಬಿ ಆಸ್ಪತ್ರೆಗೆ ಕರೆತಂದು ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗಿದೆ. ಮಕ್ಕಳಿಗೆ ಹೊಟ್ಟೆ ನೋವು ಇದ್ದ ಕಾರಣ ಗ್ಲೂಕೋಸ್ ಹಾಕಿ ಚಿಕಿತ್ಸೆ ನೀಡಲಾಗಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದು ಆರೋಗ್ಯಾಧಿಕಾರಿ ದೇವಾನಂದ್ ಹೇಳಿದರು. ಈ ದಿವಸ ಮಧ್ಯಾಹ್ನ ಸಂಜೆ ಊಟದ ಊಟ ಪೆದ್ದನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ನೀಡುವ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಯಿತು, ಕೆಲವು ವಾಂತಿ ಆಯಿತು ಅಂತ ಹೇಳಿ ಸುಮಾರು 35 ಜನ ಮಕ್ಕಳಲ್ಲಿ ಕರ್ಕೊಂಡಿದ್ದಾರೆ. ಅದರಲ್ಲೂ 8 ಜನ ಮಾತ್ರ ಆಹಾರ ಸೇವಿಸಿದ್ದು. ಶಾಲೆಯ 39 ವಿದ್ಯಾರ್ಥಿಗಳನ್ನ ಗುಬ್ಬಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿದ್ದು ಉಳಿದ ಮಕ್ಕಳು ಆರೋಗ್ಯವಾಗಿದ್ದಾರೆಂದು ಹೇಳಿದರು. ಊಟ ಮಾಡಕ್ಕೆ ಬಂದಿತ್ತು, ಊಟ ಮಾಡಕ್ಕೆ ಹೋದ್ರೆ ಆಗ್ತಾ ಇರಲಿಲ್ಲ, ವಾಂತಿ ಮಾಡಕ್ಕೆ ಯಾರು ಊಟ ಮಾಡಲಿಲ್ಲ. ಎಷ್ಟು ದಿನದಿಂದ ಈ ತರ ಸಮಸ್ಯೆ ಐತಪ್ಪ? ಇವತ್ತೇ ಹೀಗಾಗಿದ್ದು. ಮುಂಚೆ ಎಲ್ಲ ಊಟ ಚೆನ್ನಾಗಿರ್ತಿತ್ತ? ಊಟ ಸಿಗವು ಊಟದಲ್ಲಿ. ಯಾವಾಗ ಸಿಗೋ?
ಏನ್ ಸಿಗೋದು ಹುಳ? ಹೌದಾ, ಹೇಳ್ತೀರ ಕೇಳಿರಿ. ಏನನ್ನಾರು ಅಡಿಗೆ ಅವರು ಕಾರ್ಯ ನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ್, ತಾಲೂಕು ಅಕ್ಷರ ದಾಸೋಹ ನಿರ್ದೇಶಕ ಯೋಗಾನಂದ್ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿ ಪೈಪ್ಲೈನ್ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಜನರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ತುಮಕೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳಿರೋದು ಗೊತ್ತೇ ಇದೆ. ಇದೀಗ ಪೈಪ್ಲೈನ್ ಕಿರಿಕಿರಿಯೊಂದು ಹೊಸದಾಗಿ ಸೇರ್ಪಡೆಗೊಂಡಿದೆ. ತುಮಕೂರಿನ ಕುಣಿಗಲ್ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಕೆಳಗೆ ಬಂದರೆ ನಿಮಗೆ ಪೈಪ್ಲೈನ್ ಎಂತ ಅನಾಹುತ ಸೃಷ್ಟಿಸಲು ಕಾದು ಕುಳಿತಿದೆ ಎಂಬುದು ಗೊತ್ತಾಗಲಿದೆ. ಮೊದಲೇ ಈ ರಸ್ತೆ ಕಿರಿದಾಗಿದೆ. ಇಲ್ಲಿ ವಾಹನ ಸಂಚಾರ ಮಾಡುವುದೇ ದುಸ್ತರವಾಗಿದೆ. ಇದರ ಮಧ್ಯೆ ಒಂದು ಸಣ್ಣ ಮಳೆ ಬಂದರೂ ಇಲ್ಲಿ ನೀರು ನಿಂತು ಕೆರೆಯಂತಾಗಲಿದೆ. ಇಂಥ ಜಾಗದಲ್ಲಿ ರಸ್ತೆಯಲ್ಲೇ ಪೈಪ್ಲೈನ್ ಹಾಕಲಾಗಿದೆ. ಅದು ಗೋಡೆ ಪಕ್ಕ ಹಾಕೋದು ಬಿಟ್ಟು ರಸ್ತೆಯಲ್ಲೇ ಹಾದು ಹೋಗುವಂತೆ ಅಳವಡಿಸಿರುವುದು ವಾಹನ ಸವಾರರ ಸಂಕಷ್ಟಕ್ಕೆ ಕಾರಣವಾಗಿದೆ. ಹೇಮಾವತಿ ನದಿ ನೀರು ಪೂರೈಸಲು ಇತ್ತೀಚೆಗೆ ಪೈಪ್ಲೈನ್ ಹಾಕಲಾಗಿದೆ. ಆದರೆ ಅದು ಅವೈಜ್ಞಾನಿಕವಾಗಿದೆ. ಅದ್ಯಾವ ಇಂಜಿನಿಯರ್ ಐಡಿಯಾ ಕೊಟ್ಟರೋ ಗೊತ್ತಿಲ್ಲ. ರಸ್ತೆಗೆ ಪೈಪ್ ಹಾಕಿ ವಾಹನ ಸವಾರರಿಗೆ ತೊಂದರೆ ಮಾಡಿದ್ದಾರೆ. ಕೊಂಚಯ ಮಾರಿ ಪೈಪ್ಗೆ ಗಾಡಿಗಳು ಟಚ್ ಆದರೆ ಸವಾರರು ಅವಘಡಕ್ಕೆ ತುಟ್ಟಾಗೋದು ಗ್ಯಾರಂಟಿ. ಇಂಥ ಅವೈಜ್ಞಾನಿಕ ಪೈಪ್ಲೈನ್ ತೆರವುಗೊಳಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ಇದೇ ರಸ್ತೆಯಲ್ಲಿ ಮೇಲೆ ರೈಲ್ವೆ ಟ್ರ್ಯಾಕ್ ಹಾದು ಹೋಗಿತ್ತು. ಟ್ರೈನ್ನಿಂದ ನೀರು ಗಲೀಜು ಕೆಳಗೆ ಬೀಳಬಾರದು ಎಂದು ಟ್ರ್ಯಾಕ್ ಕೆಳಗೆ ಶೀಟ್ಗಳನ್ನ ಅಳವಡಿಸಲಾಗಿತ್ತು. ಆದರೆ ಆ ಶೀಟ್ಗಳು ಕಿತ್ತುಕೊಂಡು ಕೆಳಗೆ ಬಿದ್ದಿವೆ. ಇದರಿಂದ ಅಂಡರ್ಪಾಸ್ನಲ್ಲಿ ಸಂಚರಿಸುವ ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ಟ್ರೈನ್ ಹೋಗುವಾಗ ಮಲಮೂತ್ರ ಗಲೀಜು ನೀರು ವಾಹನ ಸವಾರರ ಮೇಲೆ ಬೀಳಲಿದೆ. ಇದನ್ನು ಮನಗೊಂಡ ವಾಹನ ಸವಾರರು ರೈಲ್ ಪಾಸ್ ಆಗುವಾಗ ಟ್ರ್ಯಾಕ್ ಕೆಳಗೆ ಹೋಗದೆ ರಸ್ತೆಯಲ್ಲೇ ಗಾಡಿಗಳನ್ನು ನಿಲ್ಲಿಸಿಕೊಂಡು ಬಿಡುತ್ತಾರೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗಲಿದೆ. ಇನ್ನಾದರೂ ರೈಲ್ವೆ ಇಲಾಖೆ ಅಥವಾ ಪಾಲಿಕೆ ಇತ್ತ ಗಮನ ಹರಿಸಿ ರೈಲ್ವೆ ಟ್ರ್ಯಾಕ್ಸ್ಗಳಿಗೆ ಶೀಟ್ ಅಳವಡಿಸಿ ವಾಹನ ಸವಾರರಿಗಾಗುತ್ತಿರುವ ತೊಂದರೆ ತಪ್ಪಿಸಬೇಕಿದೆ. ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ನಾಗರಿಕರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಹನುಮಂತಪುರದಲ್ಲಿ ಕೊಲ್ಲಾಪುರತಮ್ಮ ದೇವಿ ಜಾತ್ರಾ ಮಹೋತ್ಸವ ಜರುಗಿತು. ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ತುಮಕೂರಿನ ಹನುಮಂತಪುರದ ಕೊಲ್ಲಾಪುರತಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಜಾತ್ರೆ ಅಂಗವಾಗಿ ಕೊಲ್ಲಾಪುರದಮ್ಮ ದೇವಿಯನ್ನ ಶ್ರೀರಾಮನಗರದಿಂದ ವೈಭವದ ಮೆರವಣಿಗೆ ಮೂಲಕ ಕರೆದೊಯ್ಯಲಾಯಿತು. ಹೂವಿನಿಂದ ಅಲಂಕರಿಸಲಾಗಿದ್ದ ವಾಹನದಲ್ಲಿ ಅಮ್ಮನವರನ್ನ ಕೂರಿಸಿ ಮೆರವಣಿಗೆ ಮೂಲಕ ಹನುಮಂತಪುರ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ಮೆರವಣಿಗೆಯಲ್ಲಿ ವೀರಗಾಸೆ ನೃತ್ಯ ಕೋಲಾಟ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಜಾತ್ರೆ ಅಂಗವಾಗಿ ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಕೊಲ್ಲಾಪುರದ ಮನೆಗೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಭಕ್ತರು ಹರಕೆ ತೀರಿಸಿದರು. ಇದೇ ವೇಳೆ ದೇವಸ್ಥಾನ ಮುಂಭಾಗ ಕೊಂಡ ಹಾಯುವುದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಮ್ಮನಿಗೆ ಹರಕೆ ತೀರಿಸಲು ಮಹಿಳೆಯರು ಮಕ್ಕಳು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ದೇವಸ್ಥಾನದ ಮುಖಂಡರುಗಳಾದ ಹನುಮಯ್ಯ, ಹನುಮಂತರಾಜು, ರವೀಶ್, ಜಾಂಗೀರ್, ನರಸಿಂಹಮೂರ್ತಿ ಸೇರಿದಂತೆ ಪ್ರಮುಖರು ಭಾಗವಹಿಸಿದರು. ಯಾವುದೇ ಅಹಿತಕರ ಘಟನೆ ಆಗದಂತೆ ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ತುರುವೇಕೆರೆಯಲ್ಲಿ ನಾರಾಯಣಗೌಡ ಎಂಬುವವರು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಎಂದು ಬಿಜೆಪಿ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಗಳಿಬ್ಬರು ಬಿಂಬಿಸುತ್ತಿದ್ದಾರೆಂದು ಗುಬ್ಬಿಯಲ್ಲಿ ನರಸೇಗೌಡರು ಆರೋಪಿಸಿದರು.
ತುರುವೇಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಸಂಭಾವ್ಯ ಅಭ್ಯರ್ಥಿಗಳಾಗಿರುವ ನಾರಾಯಣಗೌಡ ಎಂಬ ವ್ಯಕ್ತಿಯನ್ನ ಜೆಡಿಎಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ನರಸೇಗೌಡ ಆರೋಪಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುರುವೇಕೆರೆಯ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಯನ್ನು ನೀಡುತ್ತೇನೆ ಎಂದು ಬಂದು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳಲ್ಲಿ ನಾನೇ ಮುಂದಿನ ಜೆಡಿಎಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ ಎಂದು ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಜೆಡಿಎಸ್ನಲ್ಲಿ ಸ್ಪರ್ಧಿಸಲು ಅವಕಾಶ ಸಿಗದಿದ್ದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತೇನೆ, ಕೊನೆಗೆ ಪಕ್ಷೇತರ ಅಭ್ಯರ್ಥಿಯಾಗಿಯಾದರೂ ಸ್ಪರ್ಧಿಸುತ್ತೇನೆ ಎಂದು ಪ್ರಚಾರವನ್ನ ಮಾಡುತ್ತಿದ್ದಾರೆ. ಒಕ್ಕಲಿಗ ಮಹಾಸಭಾದ ಅಧ್ಯಕ್ಷ ಎಂದು ಸುಳ್ಳು ಪ್ರಚಾರವನ್ನ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಬಿಜೆಪಿಯ ಹಾಗೂ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ಎನಿಸಿಕೊಂಡಿರುವ ಮಸಾಲೆ ಜಯರಾಮ್ ಹಾಗೂ ಚೌಧರಿ ರಂಗಪ್ಪ ಅವರು ನಾರಾಯಣಗೌಡ ಎಂಬ ವ್ಯಕ್ತಿಯನ್ನ ಮುಂದಿಟ್ಟುಕೊಂಡು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸಿರುವ ಶಾಸಕ ಎಂಟಿ ಕೃಷ್ಣಪ್ಪನವರ ಸಾಧನೆಯನ್ನ ಸಹಿಸಲಾಗದೆ ಈ ರೀತಿಯ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನಾರಾಯಣಗೌಡ ಎಂಬ ವ್ಯಕ್ತಿಯು ವಿಧಾನ ಪರಿಷತ್ ಸದಸ್ಯ ಬೆಮ್ಮಲ್ ಕಾಂತರಾಜು ಅವರ ಭಾವಚಿತ್ರವನ್ನು ತಮ್ಮ ಹುಟ್ಟುಹಬ್ಬದ ಬ್ಯಾನರ್ನಲ್ಲಿ ಹಾಕಿಸಿಕೊಂಡ ಬೆಮ್ಮಲ್ ಕಾಂತರಾಜು ಅವರು ನನಗೆ ಹತ್ತಿರದ ಸಂಬಂಧಿ ಎಂದು ಹೇಳಿಕೊಂಡು ತುರುವೇಕೆರೆ ಮುಂದಿನ ಜೆಡಿಎಸ್ ಪಕ್ಷದ ವತಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಎಂದರು. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸಮ್ಮಿಶ್ರವಾಗಿ ನಾರಾಯಣಗೌಡ ಅನ್ನೋ ಒಬ್ಬ ವ್ಯಕ್ತಿನ ನೆಲಮಂಗಲದಿಂದ ಕರ್ಕೊಂಡು ಬಂದು ನಮ್ಮ ಶಾಸಕರನ್ನ ಸೋಲಿಸ್ತೀವಿ ಅಂತೇಳಿ ಸನ್ಮಾನ್ಯ ಎಂ ಟಿ ಕೃಷ್ಣಪ್ಪನ ಸೋಲಿಸ್ತೀವಿ ಅನ್ನೋ ದೃಷ್ಟಿಯಿಂದ ನೆಲಮಂಗಲದಿಂದ ಕರ್ಕೊಂಡ್ಬಂದು ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಮೊನ್ನೆ ಹುಟ್ಟಿದಬ್ಬದ ಘೋಷಣೆ ದಿವಸ ಮಸಾಲ ಜಯರಾಮ್ರವರು ಬಿಜೆಪಿ ಸಂಭಾವಿತ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನ ಪ್ರಬಲ ಇನ್ನೊಬ್ಬ ಮುಖಂಡರು ಚೌಧರಿ ರಂಗಪ್ಪನವರು ವೇದಿಕೆಯಲ್ಲಿ ನಿಂತು ಘೋಷಣೆ ಮಾಡಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ನಾವು ಗೊಂದಲದಿಂದ ಜೆಡಿಎಸ್ ಪಕ್ಷನ ಹಾಳು ಮಾಡ್ತೀವಿ ಅನ್ನೋ ಒಂದು ದೃಷ್ಟಿಯಿಂದನ ದೃಷ್ಟಿ ಇಟ್ಕೊಂಡು ಈ ಕೆಲಸನ ಮಾಡ್ತಿದ್ದಾರೆ. ದಯಮಾಡಿ ನೀವು ಇದನ್ನೇ ಮುಂದುವರೆಸೋದಾದ್ರೆ ನೀವಿಬ್ಬರೂ ಸೇರಿ ನಾರಾಯಣಗೌಡನ್ನೇ ಅಭ್ಯರ್ಥಿ ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಬಟ್ ಆದ್ರೆ ಅವ್ರು ಜೆಡಿಎಸ್ ಹೆಸರು ಹೇಳ್ಕೊಂಡು ನಾರಾಯಣಗೌಡ ಯಾವುದೋ ಒಕ್ಕಲಿಗ ಮಹಾಸಭಾದ ಅಧ್ಯಕ್ಷ ನಾನು ಅಂತೇಳಿ ತುರುವೇಕೆರೆಗೆ ಸೇವೆ ಮಾಡ್ತೀನಿ ಬಂದು ನಿಮ್ಮ ಮಹಾಸಭಾ ಎಲ್ಲಿದೆ, ಅದರಲ್ಲಿ ಯಾವ ಪದಾಧಿಕಾರಿಗಳಿದ್ದಾರೆ, ನೀವು ಅಧ್ಯಕ್ಷರು ಯಾರು, ನಿಮ್ಮನ್ನು ಅಧ್ಯಕ್ಷರಿಗೆ ಆಯ್ಕೆ ಮಾಡಿಕೊಂಡ್ರು, ತುರುವೇಕೆರೆ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ತುರುವೇಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಮತ್ತು ಬಿಜೆಪಿಯವರು ಮಾತು ಕಟ್ಟಿಕೊಂಡು ನಮ್ಮ ಪಕ್ಷವನ್ನು ಹಾಳು ಮಾಡುವಂಥ ಪ್ರಯತ್ನಕ್ಕೆ ನೀವು ಕೈ ಹಾಕಿದರೆ ನಾವು ಸುಮ್ಮನಿರೋದಿಲ್ಲ. ಬೊರಪ್ಪನಹಳ್ಳಿ ನರಸೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮು, ನವೀನ್, ಎಂಎಲ್ ಲಕ್ಷ್ಮೀನಾರಾಯಣ, ಗಂಗಾಧರಪ್ಪ ಮತ್ತಿತರರು ಹಾಜರಿದ್ದರು. ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆ ಎಂದು ನನ್ನ ಮೇಲೆ ಸೊಗಡು ಶಿವಣ್ಣ ಮಾಡಿರುವ ಆರೋಪ ಸುಳ್ಳು ಎಂದು ಮುಬಾರಕ್ ತಿಳಿಸಿದ್ದಾರೆ. ತುಮಕೂರಿನ ಶಿರಾಗೇಟ್ನಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ನನ್ನ ಮೇಲೆ ಮಾಡಿರುವ ಆರೋಪ ಸುಳ್ಳು ಎಂದು ಮುಬಾರಕ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ಶಿವಣ್ಣ ಅವರು ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆ ಎಂದು ನನ್ನ ವಿರುದ್ದ ಆರೋಪ ಮಾಡಿದ್ದರು. ಇದು ಶುದ್ಧ ಸುಳ್ಳು. ಕೆಲವರು ನನ್ನ ಏಳಿಗೆ ಸಹಿಸದೆ ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ದೂರಿದರು. ನನ್ನ ರಾಜಕೀಯ ಬೆಳವಣಿಗೆ ಸಹಿಸದೆ ಕೆಲವರು ಈ ರೀತಿ ಪಿತೂರಿ ಮಾಡಿದ್ದಾರೆ. ಬಾಟಲ್ ಪಯಾಸ್ ಎಂಬುವವರು ಈ ರೀತಿ ಸಂಚು ರೂಪಿಸಿರಬಹುದು ಎಂದು ದೂರಿದರು. ಕರ್ಕೊಂಡು ಬಂದು ಏನ್ ಕೇಳ್ತಾರೆ ಅಂದ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಬುದ್ಧಿ ಹೇಳಿಸ್ತೀನಿ ಅಂತ ಕರ್ಕೊಂಡು ಬಂದಿಲ್ಲಿ. ಇವರು ಶಿವಣ್ಣ ಅವರು ಏನಂತ ಹೇಳಿಕೆ ಕೊಟ್ಟವರು ಅಂದ್ರೆ, ತುಮಕೂರು ವಾರ್ತೆ ಪೇಪರ್ನಲ್ಲಿ ಮುಬಾರಕ್ ವಶ, ಮುಬಾರಕ್ ಕೈವಾಡಕ್ಕೆ ಕೈ ಹಾಕಿ, ತಡಿವಕ್ಕೆ ಕೈ ಅಂದ್ರೆ, ನನ್ನ ಶಾಮೇನ ದಂಧೆ ಮಾಡ್ತಾ ಇದ್ದೀನಲ್ಲ ಬಿಸ್ನೆಸ್, ಅದಕ್ಕೆ ತಡಿಯಕ್ಕೆ ಕೈ ಹಾಕೋರ, ಇಲ್ಲಿ ಆಫ್ತಾಬ್ ಡ್ರೈವರ್ ಮುಬಾರಕ್ ಅಂತ ಹಾಕೋರೆ. 6 ವರ್ಷ ಮುಂಚೆ ಕಾಂಗ್ರೆಸ್ನಲ್ಲಿ ನಾವು ರಫೀಕ್ ಅಹಮದ್ಗೆ ವರ್ಕ್ ಮಾಡ್ತಾ ಇದ್ರಲ್ಲ, ಯೂತ್ ಕಾಂಗ್ರೆಸ್ನಲ್ಲಿ ಇದ್ನಲ್ಲ ನಾನು, ಆವಾಗ ಆಫ್ತಾಬ್ ನಾವು ಒಂದ್ಸತಿ ಅವ್ರು ಕಾರ್ ಓಡಿಸ್ತಾ ಇದ್ರು, ಒಂದ್ಸತಿ ನಾನು ಓಡಿಸ್ತಾ ಇದ್ದೆ, ಒಂದು ಫ್ರೆಂಡ್ಶಿಪ್ ಒಂದು ಕಾರ್ಯಕರ್ತರ ಥರ ಇದ್ರು ನಾವು. ಇದು 5 ವರ್ಷ ಆದ್ಮೇಲೆ ಯಾವತ್ತಾನು ಆಫ್ತಾಬ್ ಅವ್ರ ಜೊತೆ ನಾನು ಕಾರ್ ಓಡಿಸೋದಾಗ್ಲಿ, ಅವ್ರ ಕಾರ್ನಲ್ಲಿ ಕೂತೋರಾಗ್ಲಿ, ಅವ್ರ ಜೊತೆನಲ್ಲಿ ಯಾವ್ದಾನ ಒಂದು ಫೋಟೋ, ಒಂದು ವಿಡಿಯೋ, ಇಲ್ಲ ಐಡೆಂಟಿ ಕಾರ್ಡ್, ಇಲ್ಲಾಂದ್ರೆ ಡ್ರೈವರಿಂಗ್ ಲೈಸೆನ್ಸ್, ನನ್ನ ಡ್ರೈವರಿಂಗ್ ಲೈಸೆನ್ಸ್ ಇರೋದು ಓನ್ ಕಾರ್ದು, ಡ್ರೈವರ್ದಲ್ಲ ಇರೋದು ನಂದು. ನೂರಕ್ಕೆ ನೂರು ಸುಳ್ಳು ಎಲ್ಲ ಇವರು ಬರ್ದಿ. ಸೋನಿಯಾ ಗಾಂಧಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಘುರಾಮ್ ಮಾತನಾಡಿ, ಮುಬಾರಕ್ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಮೇಲೆ ಶಿವಣ್ಣ ಅವರು ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲ. ಗಂಡ ಹೆಂಡತಿ ಜಗಳವನ್ನ ರಾಜಕೀಯ ಬೆಳವಣಿಗೆಗೆ ಬೆಳೆಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು.
ಕೇವಲ ಗೌ ಸಾಗು ಅವರ ಯಜಮಾನರು ಏನು ಒಂದು ಮನೆ ಕುಟುಂಬದ ಒಂದು ಸಮಸ್ಯೆ ಇರುತ್ತೆ, ಅವ್ರ ಗಂಡ ಹೆಂಡತಿ ಜಗಳ ಆಡಿರ್ತಾರೆ, ಆ ಗಂಡ ಹೆಂಡತಿ ಜಗಳನ ಇವರು ರಾಜಕೀಯ ಉದ್ದೇಶದಲ್ಲಿ ಮಾಜಿ ಶಾಸಕರು ಶಿವಣ್ಣವರು ರಾಜಕೀಯ ಉದ್ದೇಶವಾಗಿ ಅದನ್ನು ಬಳಸ್ಕೊಂಡು ಅಲ್ಪಸಂಖ್ಯಾತರಲ್ಲಿ ಒಡಕನ್ನು ಉಂಟು ಮಾಡ್ತಾ ಇದ್ದಾರೆ. ತುಮಕೂರು ಹೆಂಗಿದ್ರೂ ಶಾಂತವಾಗಿದೆ, ಮತ್ತೆ ಈ ವಿಚಾರನ ಇಟ್ಕೊಂಡು ತುಮಕೂರಿನ ಶಾಂತಿ ಸುವ್ಯವಸ್ಥೆನ ಹಾಳು ಮಾಡೋದಕ್ಕೋಸ್ಕರ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದನ್ನ ಖಂಡಿಸ್ತಾ ಇದ್ದೀನಿ, ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಹೌದು, ಇದೇ ವೇಳೆ ನಗರದಲ್ಲಿ ಗೌರಿ ಗಣೇಶ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡುತ್ತಿರುವ ವಂಚನೆಯ ಬಗ್ಗೆ ಮಾತನಾಡಿದ ರಘುರಾಮ್, ಈ ಸಂಸ್ಥೆ ಚೀಟಿ ಹಾಕಿಸಿಕೊಂಡು ಹಣ ಕೊಡದೆ ವಂಚಿಸುತ್ತಿದೆ. ಸುಮಾರು 40 ಜನರಿಗೆ ಲಕ್ಷಾಂತರ ರೂಪಾಯಿ ಹಣ ನೀಡಬೇಕಿದೆ, ಹಣ ಕೇಳಿದರೆ ಸಬೋಬು ಹೇಳುತ್ತಿದೆ ಎಂದು ದೂರಿದರು. ಈ ಸಂಸ್ಥೆ ವಿರುದ್ದ ಇದೇ 20ರಂದು ಎಸ್ಪಿ ಡಿಸಿಯವರಿಗೆ ದೂರು ಸಲ್ಲಿಸಿ ಪ್ರತಿಭಟನೆ ನಡೆಸಲಾಗುವುದು, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು. ಅಲ್ಲಿ ತುಂಬಾ ಗ್ರಾಹಕರಿಗೆ ಅನ್ಯಾಯ ಆಗ್ತಾ ಇದೆ. ಹೇಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ, ಸುಮಾರು 5 ಲಕ್ಷ ರೂಪಾಯಿ ಚೀಟಿಗಳನ್ನ ಇವರು ಹಾಕಿದ್ದಾರೆ, ಸುಮಾರು 1.25 ಲಕ್ಷ ಇವರು ಆಲೆ ಕಟ್ಟಿದ್ದಾರೆ, ಚೀಟಿನ ಎತ್ಕೊಂಡಿದ್ದಾರೆ. ಅದಕ್ಕೆ ಏನು ದಾಖಲಾತಿಗಳನ್ನ ಶುರುಟಿ ಕೊಡಬೇಕು, ಆ ಶುರುಟಿ 2 ಗೌರ್ಮೆಂಟ್ ಆಫೀಷಿಯಲ್ ಚೆಕ್ಕು ಮತ್ತೆ ಎಲ್ಲ ದಾಖಲಾತಿಯನ್ನು ಒದಗಿಸಿದ್ರು ಕೂಡ ಸುಮಾರು 7-8 ತಿಂಗಳು ಆಗಿದೆ. 7-8 ತಿಂಗಳು ಆದ್ರೂ ಕೂಡ ಗ್ರಾಹಕನಿಗೆ ಯಾವ್ದೇ ತರದ್ದು ಹಣನ ಅವ್ರು ಕೊಡ್ತಾ ಇಲ್ಲ. ಚೀಟಿ ಅಮೌಂಟ್ ಕೊಡ್ತಾ ಇಲ್ಲ. ಇದೇ ತರ ಜಿಲ್ಲೆಯಲ್ಲಿ ಇನ್ನ ಸುಮಾರು 7-8 ಜನ ಈ ತರ ಗ್ರಾಹಕರು ಇದ್ದಾರೆ. ಅದಕ್ಕೆ ನಾವು ಶುಕ್ರವಾರ ಒಂದು ಗೌರಿ ಗಣೇಶ ಚಿಟ್ ಫಂಡ್ ವಿರುದ್ಧ ಒಂದು ಹೋರಾಟ ಇದೆ. ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅದೊಂದು ಕಂಪ್ಲೇಂಟ್ ನ ಕೊಡ್ತಾ ಇದೀವಿ. ಇನ್ನ ಹೆಚ್ಚಿನ ಮಾಹಿತಿ ನಿಮ್ ಶಿವಕುಮಾರ್ ಅವ್ರು ಕೊಡ್ತಾರೆ. ಅನ್ಯಾಯಕ್ಕೊಳಗಾದ ಶಿವಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ನಾಗರಾಜ್, ಜಗದೀಶ್ ಇತರರು ಉಪಸ್ಥಿತರಿದ್ದರು. ತಿಪಟೂರಿನ ಸರ್ಕಾರಿ ಹಾಸ್ಟೆಲ್ನ ಅಧ್ವಾನ ಯಾರ ಕಣ್ಣಿಗೂ ಕಾಣುತ್ತಿಲ್ಲ. ಹುಳ ಬಿದ್ದ ಅಕ್ಕಿ, ಮುಗಿದ ಗೋಧಿಯಲ್ಲಿ ತಯಾರಾದ ಊಟವನ್ನೇ ಮಕ್ಕಳಿಗೆ ಬಡಿಸಲಾಗುತ್ತಿದೆ. ಬಡಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ರೀತಿ ತೊಡಕಾಗಬಾರದೆಂಬ ಉದ್ದೇಶದಿಂದ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳನ್ನು ನಡೆಸುತ್ತಿದ್ದು, ಅಲ್ಲಿನ ಸ್ಥಿತಿಗತಿ ನೋಡಿದರೆ ಎಂತಹವರಿಗೂ ಕರುಣುಗಿದ್ದೆ ಬರುತ್ತದೆ. ಇದು ತಿಪಟೂರು ವಿದ್ಯಾರ್ಥಿ ನಿಲಯದ ಸ್ಥಿತಿ. ಹುಳ ಬಿದ್ದ ಅಕ್ಕಿ, ದುರ್ವಾಸನೆ ಬೀರುತ್ತಿರುವ ಗೋಧಿ, ಇದನ್ನೇ ಬಳಸಿ ಮಕ್ಕಳಿಗೆ ಪ್ರತಿನಿತ್ಯ ಅನ್ನ ಚಪಾತಿ ನೀಡಲಾಗುತ್ತಿದೆ. ವಾರದ ಪ್ರತಿದಿನವೂ ಒಂದೊಂದು ತಿಂಡಿಯನ್ನ ಬೆಳಗ್ಗೆ ನೀಡಬೇಕೆಂಬ ನಿಯಮವಿದೆ, ಆದರೆ ಅದು ಅನುಷ್ಠಾನವಾಗಿಲ್ಲ. ಚಿತ್ರಾನ್ನ, ಉಪ್ಪಿಟ್ಟು ಬಿಟ್ಟರೆ ಯಾವುದೇ ತಿಂಡಿ ಮುಖ ನೋಡಿಲ್ಲ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಏನೇನು ಕೊಡ್ತಾರೆ? ಒಂದೊಂದು ದಿನ ಕೊಡೋ ಟೈಮಿಗೆ ಕೊಡಲ್ಲ ಸರ್, ಯಾವಾಗ ಒಂದ್ಸರ್ತಿ ಕೊಡ್ತಾರೆ. ಮತ್ತೆ ಡೈಲಿ ಸಂಡೆ ಇದು ಇರುತ್ತೆ, ಇದು ದೋಸೆ ಅಂತ ಇರುತ್ತೆ, ದೋಸೆ ಕೊಡಲ್ಲ. ಮತ್ತೆ ಇದುವರೆಗೂ ಕೊಟ್ಟಿಲ್ಲ, ಹಾಸ್ಟೆಲ್ ಸ್ಟಾರ್ಟ್ ಆಗಿದ್ವಿ ಅಂತ ಕೊಟ್ಟಿಲ್ಲ. ಮತ್ತೆ ತೊಟ್ಟಿ ಕ್ಲೀನ್ ಮಾಡಿಸಿಲ್ಲ, ಇದುವರೆಗೂ 8 ತಿಂಗಳಾಯ್ತು. ಮತ್ತೆ ಮೊಟ್ಟೆ ಕೊಡ್ತಾ ಇಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡಿಸಿಲ್ಲ ಸರ್. ಸಾಯಂಕಾಲ ಟೀ ಕೊಡ್ತಾ ಇದ್ರು, ಅದನ್ನು ಕೊಡ್ತಾ ಇಲ್ಲ. ಮಜ್ಜಿಗೆ ಕೊಡ್ತಾ ಇದ್ರು, ಮಜ್ಜಿಗೆನೆ ಕೊಡ್ತಾ ಇಲ್ಲ. ಊಟ ಎಲ್ಲ ಚೆನ್ನಾಗಿರುತ್ತಾ? ಸಾಂಬಾರ್ ಚೆನ್ನಾಗಿರಲ್ಲ ಸರ್. ತಿಂಡಿ ಚೆನ್ನಾಗಿರುತ್ತಾ? ತಿಂಡಿ ಚೆನ್ನಾಗಿರುತ್ತೆ, ಊಟದ ಚೆನ್ನಾಗಿರಲ್ಲ. ಮತ್ತೆ ನೀರಿಲ್ಲ ಸರ್, ನೀರು ಮೋಟರ್ ಆಫ್ ಆಗಿರುತ್ತೆ. ಮತ್ತೆ ಫಿಲ್ಟರ್ ನೀರು ಹೊರಗಡೆಯಿಂದ ತರಿಸೋದು ತುಂಬಾ ಲೇಟ್ ಆಗುತ್ತೆ. ವಾರದ 2 ದಿನ ದೋಸೆ ನೀಡುವುದಾಗಿ ಬೋರ್ಡ್ ಹಾಕಿದ್ದಾರೆ ವಿನಃ, ಹಾಸ್ಟೆಲ್ ಆರಂಭವಾಗಿದ್ದಾಗಿನಿಂದಲೂ ಎಲ್ಲಿಯವರೆಗೂ ದೋಸೆಯನ್ನೇ ಮಾಡಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ರು. ಹಾಸ್ಟೆಲ್ನ ಊಟದ ಸ್ಥಿತಿಯಂತೂ ಹೇಳುವಾಗಿಲ್ಲ. ಮೊಟ್ಟೆ, ಬಾಳೆಹಣ್ಣು ನೀಡಬೇಕೆಂಬ ನಿಯಮವಿದ್ರೂ ಅದನ್ನೂ ಪಾಲಿಸುತ್ತಿಲ್ಲ. ಹಾಸ್ಟೆಲ್ನಲ್ಲಿರುವ ನೀರಿನ ಶುದ್ಧೀಕರಣ ಯಂತ್ರವು ಹಾಳಾಗಿ 6 ತಿಂಗಳಾಗಿದೆ ಎಂದು ವಿದ್ಯಾರ್ಥಿಗಳು ದೂರುತ್ತಾರೆ.
ನೀರು ನೀರಿಲ್ಲ ನೀರು ಅಷ್ಟು ವಾರ್ಡನ್ ಎಷ್ಟು ದಿವಸಕ್ಕೆ ಒಂದ್ಸರಿ ಬರ್ತಾರೆ? ಅದೇ ಸರ್ ಎರಡು ದಿನ ಮೂರು ದಿನ ಬರ್ತೀವಿ. ಅವಾಗ ಹಳೆ ವಾರ್ಡನ್ ಈ ವಾರ್ಡನ್ ಬಂದಿಲ್ಲ ಸರ್, ಮೊನ್ನೆ ಒಂದು ವಾರದಿಂದ ಎರಡು ಮೂರು ದಿನ ಬಂದಿದ್ದು ಇನ್ನೂ ಬಂದಿಲ್ಲ. ಅಡಾಗ ಮಂಟೆ ಕೊಟ್ಟಿಲ್ಲ ಸರ್, ಎಷ್ಟೋ ತಿಂಗಳಿಂದ ಸರ್ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕೊಟ್ಟೇ ಇಲ್ಲ ಸರ್. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಇದ್ರೆ ಹೇಳಿ ಕಳಿಸ್ತಿದ್ದಾರೆ, ಕೊಟ್ಟಿಲ್ಲ. ಅವತ್ತಿಂದ ಸಾಗರು ಒಂದು ದಿವಸ ಕೇಳಿದ್ರು, ಅವರು ಹೇಳ್ತೀನಿ ಅವ್ರಿಗೆ ಅಂತ ಹೇಳಿದ್ರು. ಪ್ರತಿ ತಿಂಗಳು ಇಲ್ಲ ಸರ್, ಒಂದು ವರ್ಷ ವರ್ಷಕ್ಕೆ 700 ಕೊಡ್ತಾರೆ. ಯಾರ್ದು ಕೊಟ್ಟಿಲ್ಲ? ಯಾವ್ದು ಯಾರ್ದು ಕೊಟ್ಟಿಲ್ಲ ಸರ್, ಕೊಟ್ಟಿದ್ದಾರೆ ಒಬ್ಬೊಬ್ರದ್ದು, ನಮ್ಗೆ ಮಾತ್ರ ಕೊಟ್ಟಿಲ್ಲ. ಒಂದು 20 ಜನ ಇದೀವಿ ಸರ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರದ್ದು ಯಾರು ಕೊಟ್ಟಿಲ್ಲ. ನೀರಿಲ್ಲ ಜನ ಸ್ಟೂಡೆಂಟ್ಸ್ ಇದೆ, ಬಟ್ 90 ಜನ. ಹಾಸ್ಟೆಲ್ನಲ್ಲಿ ಸ್ವಚ್ಛತೆಯಂತೂ ಇಲ್ಲದಂತಾಗಿದೆ. ಅವ್ಯವಸ್ಥೆಯ ಗೂಡಾಗಿರುವ ಹಾಸ್ಟೆಲ್ಗೆ ಅಧಿಕಾರಿಗಳು ಒಮ್ಮೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ನೋಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಹೊಗೆ ಮುಕ್ತ ಹೋಬಳಿಯಾಗಲು ನೆಲಮಂಗಲ ಕ್ಷೇತ್ರದ ಸೋಲೂರು ಹೋಬಳಿ ದಾಪುಗಾಲಿಟ್ಟಿದೆ. 2000 ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ವಿತರಿಸಲಾಗಿದೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯನ್ನ ಹೊಗೆ ಮುಕ್ತ ಹೋಬಳಿಯಾಗಿಸಲು ದಾಪುಗಾಲಿಟ್ಟಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಅನಿಲ ವಿತರಣಾ ಯೋಜನೆಗೆ ಸೋಲೂರು ಹೋಬಳಿ ದಿಟ್ಟ ಹೆಜ್ಜೆ ಇಟ್ಟಿದೆ. 2000 ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ದೂರದೃಷ್ಟಿ ಹೊಂದಿದೆ. ಸೋಲೂರು ಹೋಬಳಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಗ್ಯಾಸ್ ವಿತರಣೆಯ ಮುಖ್ಯಸ್ಥ ನಂದೀಶ್ ಮಾತನಾಡಿ, ಯಾವುದೇ ಜಾತಿ ಭೇದವಿಲ್ಲದೆ ಬಿಪಿಎಲ್ ಪಡಿತರ ಚೀಟಿಯುಳ್ಳ ಗ್ಯಾಸ್ ಸಂಪರ್ಕ ಹೊಂದದೇ ಇರುವವರು ಇದರ ಫಲಾನುಭವಿಗಳಾಗಿದ್ದಾರೆಂದು ಹೇಳಿದರು. ಇನ್ನ ಮುಂದೆನೂ ಸಹ ಯಾರ ಮನೇಲಿ ಗ್ಯಾಸ್ ಇಲ್ಲ ಅಂತವ್ರು ನೀವು ಒಂದು ಅಕೌಂಟ್ ನಂಬರ್ ಆಧಾರ್ ಜೆರಾಕ್ಸ್ ಕೊಟ್ರೆ ಖಂಡಿತವಾಗಿ ನಿಮ್ಮನೆ ಸಿಗುತ್ತೆ. ಯಾರು ಮುಂದೆ ಮೊದಲು ಗ್ಯಾಸ್ ತಗೊಂಡಿದ್ದಾರೆ ಅಂತ ಫಲಾನುಭವಿಗಳಿಗೆ ಇದು ಅನ್ವಯವಾಗಲ್ಲ. ಈಗ ಆಲ್ರೆಡಿ ಗ್ಯಾಸ್ ಇದೆ, ನಮ್ಮಲ್ಲಿ ಭಾರತ್ ಗ್ಯಾಸ್ ಇದೆ ಅಥವಾ ಎಚ್ ಪಿ ಗ್ಯಾಸ್ ಇದೆ ಅಥವಾ ಇಂಡಿಯನ್ ಗ್ಯಾಸ್ ತಗೊಂಡಿದ್ದೀವಿ ಅಂದರು ಖಂಡಿತವಾಗಿ ಈ ಅಭಿಯಾನಕ್ಕೆ ಒಳಪಡೋದಿಲ್ಲ. ಯಾರ ಮನೇಲಿ ಗ್ಯಾಸ್ ಇದೆ ಅಂತವ್ರು ಮಾತ್ರ ಗ್ಯಾಸ್ ಕೊಡಿ ಅಂತ ನಮ್ಮ ಪ್ರಧಾನಮಂತ್ರಿಯವರು ಹೇಳಿ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ, ನಮ್ಮ ಕಂಪನಿಯವರು ಸಹ ಸೂಚನೆ ಕೊಟ್ಟಿದ್ದಾರೆ. ನಂತರ ಗ್ರಾಮೀಣ ಮಹಿಳೆಯರಿಗೆ ಗ್ಯಾಸ್ ಬಳಕೆ ಹಾಗೂ ಸುರಕ್ಷತೆ ಬಗ್ಗೆ ಪ್ರಾತ್ಯಕ್ಷತೆಯನ್ನ ನೀಡಲಾಯಿತು. ಮಾಜಿ ಶಾಸಕ ಎಂಬಿ ನಾಗರಾಜ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕನ್ನಡ ಅಭಿಮಾನಿಗಳ ಸಂಘದಿಂದ ಕನ್ನಡ ಜ್ಯೋತಿ ಕಾರ್ಯಕ್ರಮ ನಡೆಯಿತು. ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ. ಒಂದೆಡೆ ಅನ್ಯ ರಾಜ್ಯದವರ ಪ್ರಭಾವ, ಮತ್ತೊಂದೆಡೆ ಇಂಗ್ಲಿಷ್ ಭಾಷೆಯ ವ್ಯಾಮೋಹ. ಕನ್ನಡ ಭಾಷೆ ಎಲ್ಲೋ ಕಳೆದು ಹೋಗುವ ಆತಂಕ ಸೃಷ್ಟಿಯಾಗುತ್ತಿದೆ ಎಂದು ಕರ್ನಾಟಕ ಕನ್ನಡ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಕನ್ನಡ ಅಂಜಿನಪ್ಪ ಕಳವಳ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಕರ್ನಾಟಕ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಕನ್ನಡ ಜ್ಯೋತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಶೇಕಡ 33ಕ್ಕೆ ಕುಸಿದಿತ್ತು. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಕನ್ನಡವೇ ಇಲ್ಲದಂತಾಗುತ್ತದೆ. ನಮ್ಮ ಸಂಸ್ಕೃತಿ ಕಲೆ ಎಲ್ಲವೂ ಮಾಯವಾಗಿ ಮುಂದೊಂದು ದಿನ ಕನ್ನಡವೇ ಮಾಯವಾಗುತ್ತದೆ ಎಂದರು. ಕನ್ನಡವನ್ನ ಉಳಿಸುವ ನಿಟ್ಟಿನಲ್ಲಿ ಈ ಕನ್ನಡ ಜ್ಯೋತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಶಾಲೆಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲೆಲ್ಲಿ ಕನ್ನಡ ಅಭಿಮಾನಿಗಳು ಇದ್ದಾರೋ ಅಲ್ಲೆಲ್ಲ ಈ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಈಗ 33% ಆಗಿದೆ, 38% ಆಗಿದೆ ಬೆಂಗಳೂರಲ್ಲಿ ಕನ್ನಡ. ಎಲ್ಲ ತಮಿಳ್ನವರು, ತಮಿಳ್ನವರು, ಮಲಯಾಳದವರು, ಬಿಹಾರದವರು ಎಲ್ಲ ಸೇರ್ಕೊಂಡು ಇನ್ನು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಕನ್ನಡನೇ ಇರಲ್ಲ ಅಂತ ಕಾಣಿಸ್ತದೆ. ನಮ್ಮ ಸಂಸ್ಕೃತಿ ಏನು, ನಮ್ಮ ಕಲೆ ಏನು, ಕನ್ನಡದ ಬೆಲೆ ಏನು, ಆ ಕನ್ನಡ ಏನೇನಿದೆ, ಪ್ರಸಿದ್ಧವಾದ ಸ್ಥಳಗಳು ಯಾವ್ಯಾವಿದೆ ಅನ್ನೋದು ಗೊತ್ತಾಗಲ್ಲ. ಬರೀ ಇಂಗ್ಲಿಷ್ ಮಯ ಆಗಿಬಿಟ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಕನ್ನಡ ಕನ್ನಡ ಪುಸ್ತಕನೇ ಇದ್ದಂಗೆ ಆಗುತ್ತದೆ. ಎಲ್ಲಿ ನೋಡಿದ್ರು ಇಂಗ್ಲೀಷು, ಕಾನ್ವೆಂಟ್ಗಳು ಎಲ್ಲ ಹೋಗ್ತಾ ಇರುವಾಗ ನಮ್ಮ ಮಕ್ಕಳನ್ನೆಲ್ಲ ಕನ್ನಡ ಶಾಲೆಗೆ ಸರ್ ಓದಿಸಿದ್ದು, ಒಬ್ಬ ಲಾಯರ್ ಆಗಿದ್ದಾನೆ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ, ಎಲ್ಲ ಅಧಿಕಾರಿಗಳಾಗಿದ್ದಾರೆ. ನಾನು 1ನೇ ಕ್ಲಾಸಿಂದ ಎಲ್ಲ ಹಿಂಗೆ ಕನ್ನಡನೇ ಓದಿದ್ದು. ಅದಕ್ಕೋಸ್ಕರ ಕನ್ನಡ ಪ್ರಥಮ ಭಾಷೆ, ನಮ್ಮ ತಾಯಿನ ತಾಯಿ ಅಣ್ಣನ, ಆಮೇಲೆ ಎದುರು ಮನೆಯವ್ರನ್ನ, ಅವ್ರನ್ನ ಇನ್ನು ಯಾರು ಬೇಕಾದ್ರೂ ಅಮ್ಮ ಅಂದ್ರಿ ಜನನ್ನ ಅಂದ್ರಿ ಅನ್ನೋ ಆಸೆಯಿಂದ ನಾವು ಕನ್ನಡ ಮಾಡಿದ್ದೀವಿ. ವಿಜಯಪುರ ಆರಕ್ಷಕ ಠಾಣೆಯ ಪಿಎಸ್ಐ ಶ್ರೀನಿವಾಸ್ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ನಡೆಸಬೇಕಿದೆ. ಆದರೆ ಹೋರಾಟವು ಅಹಿಂಸಾ ಮಾರ್ಗದಿಂದ ಕೂಡಿದ್ದು ಪ್ರೀತಿ ಸ್ವಾಭಿಮಾನದ ಪ್ರತೀಕವಾಗಿರಲಿ, ಸಂವಿಧಾನಕ್ಕೆ ಧಕ್ಕೆ ಬಾರದಂತೆ ನ್ಯಾಯಯುತವಾದ ಹೋರಾಟ ಮಾಡಿ ಎಂದರು. ನಮ್ಮ ಕನ್ನಡವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ
ನಾವೆಲ್ಲ ಪಣ ತೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ನಾವೇನಿವತ್ತು ಕನ್ನಡವನ್ನು ಉಳಿಸಲಿಕ್ಕೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಎಷ್ಟೋ ಅಧಿಕಾರಿಗಳಿರ್ಬೋದು, ಬಿಲ್ಡರ್ಗಳಿರ್ಬೋದು, ಯಾವುದೇ ಥರದ ಸಾಮಾನ್ಯ ಜನಸಾಮಾನ್ಯರು ಬೆಂಗಳೂರಿನ ನೋಡಲಿಕ್ಕೆ ಇಷ್ಟಪಡ್ತಾರೆ, ಕರ್ನಾಟಕ ನೋಡಲಿಕ್ಕೆ ಇಷ್ಟಪಡ್ತಾರೆ. ನಾವು ಸೌಮ್ಯ ಉಳ್ಳಂಥ ಜನ, ನಾವು ಭಾಳ ಪ್ರೀತಿಗೆ ಪಾತ್ರರಾಗಿಬಿಡ್ತೀವಿ, ಪ್ರೀತಿಯನ್ನು ಮನಸ್ಸು ಕೊಟ್ಟು ಬಿಡ್ತೀವಿ, ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದಾಗಬಾರ್ದು ಅನ್ನೋದು ಉದ್ದೇಶ ಏನಂದರೆ ಅವರು ನಾವೆಲ್ಲ ಭಾರತೀಯರು ಅಂತ ಅನ್ನೋ ಒಂದು ಶಬ್ದಕ್ಕೋಸ್ಕರ ನಾವೆಲ್ಲ ಮಾನವೀಯತೆಯನ್ನು ಮೆರೀತೀವಿ. ಆದರೆ ನಮ್ಮಲ್ಲಿ ನಡ್ತಕ್ಕಂಥ ವಾತಾವರಣಗಳೇ ಶುಲ್ಕವಾದಂಥ ವಾತಾವರಣ ಸೃಷ್ಟಿ ಮಾಡಿ ಶುಲ್ಕ ವಿಶೇಷವಾದಂಥ ನೆಮ್ಮದಿಯನ್ನು ಕೆಡಿಸತಕ್ಕಂಥ ಯಾವ ಕಿಡಿಗೇಡಿಗಳು ಬಂದು ಸೇರಿಕೊಂಡು ಆವಾಗ ಭಾಷಾವಾರನ್ನ ಸೃಷ್ಟಿ ಮಾಡಿ ನಾವು ಭಾಷೆ ಬಗ್ಗೆ ಗೌರವ ಕೊಡಕ್ಕೆ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಕನ್ನಡ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ವಿಜಯಲಕ್ಷ್ಮಿ ಹೋಟೆಲ್ ಮಾಲೀಕ ಪ್ರಕಾಶ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿ ಕನ್ನಡ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪ, ಮುಖಂಡರಾದ ಗಜೇಂದ್ರ, ಶೇಷಗಿರಿ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಜಾತಿ ಆಧಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವ ಕ್ರಮ ಖಂಡಿಸಿ ಕುಣಿಗಲ್ನಲ್ಲಿ ರೈತ ಸಂಘದ ವಿದ್ಯಾರ್ಥಿ ಘಟಕದಿಂದ ಪ್ರತಿಭಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಒಂದು ವರ್ಗದ ಮತ ಓಲೈಸಲು ಜಾತಿ ಆಧಾರದಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆಯ ವಿದ್ಯಾರ್ಥಿ ಘಟಕದಿಂದ ಕುಣಿಗಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಲಕ್ಷ್ಮಣಗೌಡ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಸಂಘಟಿತರಾದ ರೈತ ಸಂಘದ ನೂರಾರು ವಿದ್ಯಾರ್ಥಿಗಳು ತಾಲೂಕು ಕಚೇರಿಯವರೆಗೂ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಲಕ್ಷ್ಮಣಗೌಡ ಮಾತನಾಡಿ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಅಸಮಾನತೆ ಹೋಗಲಾಡಿಸಲು ಸರ್ಕಾರವೇ ಸಮವಸ್ತ್ರ ನೀತಿ ಅಳವಡಿಸಿದೆ. ಹೀಗಿರುವಾಗ ಒಂದು ವರ್ಗದ ಮತ ಸೆಳೆಯಲು ಆ ವರ್ಗದ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ ಪಾಸ್ ಘೋಷಣೆ ಮಾಡಿ ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಅಧಿಕ ದರ ನಿಗದಿ ಮಾಡುವ ಮೂಲಕ ಸಮಾನತೆ ಮೂಡಿಸಬೇಕಾದ ಸರ್ಕಾರವೇ ಅಸಮಾನತೆಗೆ ನಾಂದಿ ಹಾಡಿದೆ. ಸರ್ಕಾರದ ಈ ರೀತಿಯ ತಾರತಮ್ಯ ನೀತಿಯಿಂದ ವಿದ್ಯಾರ್ಥಿ ದೆಸೆಯಲ್ಲಿ ಜಾತಿ, ವರ್ಗ, ಮತ ಭೇದದ ಕಂದಕ ಸೃಷ್ಟಿ ಮಾಡುವುದರಿಂದ ಸರ್ಕಾರ ಮಾಡಿರುವ ಪ್ರಮಾದ ಹಿಂದಕ್ಕೆ ಪಡೆಯಬೇಕು. ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಏಕರೂಪ ಬಸ್ ಪಾಸ್ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ತಾರತಮ್ಯ ನೀತಿಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್, ರಾಜ್ಯ ಸೇರಿದಂತೆ ತಾಲೂಕಿನಲ್ಲಿ ಸತತ ಮೂರು ವರ್ಷಗಳಿಂದಲೂ ಬರಗಾಲ ತೀವ್ರವಾಗಿದೆ. ಹೀಗಿರುವಾಗ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ನಗರ ಪ್ರದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಲು ಸಾರಿಗೆ ಸಂಸ್ಥೆ ಬಸ್ಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಸರ್ಕಾರ ಒಂದು ವರ್ಗದ ಮತ ಓಲೈಕೆಗೆ ರಿಯಾಯಿತಿ ನೀಡಿ ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಸರ್ಕಾರ ಕೂಡಲೇ ಇಂತಹ ಅವೈಜ್ಞಾನಿಕ ಕ್ರಮ ಕೈಬಿಟ್ಟು ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಬಸ್ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೆಟ್ರೋ ಟ್ರೈನ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಮೆಟ್ರೋನ ಬಿಟ್ರಲ್ಲ ಸಿಟಿ ಪ್ರದೇಶದಲ್ಲಿ ಆ ಹಣ ನಿಮಗೆ ಬರ್ತಾ ಇದೆಯಾ? ಸರ್ಕಾರಕ್ಕೆ ಆದಾಯ ಆಗ್ತಿದೆಯಾ? ಇವತ್ತು ಖಾಲಿ ಇದ್ರೂ ಕೂಡ ಮೆಟ್ರೋನ ಯಾಕೆ ಓಡಾಡಿಸ್ತಾ ಇದೀರಿ? ಹಂಗಂದ್ರೆ ನಾವು ಒಳ್ಳೇದಿರ್ತಕ್ಕಂಥವ್ರು ಮನುಷ್ಯಲ್ವಾ? ಸಿಟಿಲಿರ್ತಕ್ಕಂಥವ್ರು ಮಾತ್ರ ಮನುಷ್ಯ. ಸಿಟಿಲಿರೋರು ಮಾತ್ರ ಮೆಟ್ರೋ ಟ್ರೈನ್ಗಳಲ್ಲಿ ಲಾಸ್ ಆಗಲಿ ಆದಾಯ ಬರಲಿ ಎನಿ ಟೈಮ್ 5 ನಿಮಿಷಕ್ಕೊಂದ್ಸತಿ ಮೆಟ್ರೋ ಟ್ರೈನ್ ಓಡಾಡಿಸ್ತಕ್ಕಂಥ ಸರ್ಕಾರ ಹಳ್ಳಿಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳ ಭವಿಷ್ಯದ ಬದುಕಿನ ಪ್ರಶ್ನೆಗೆ ನೀವು ಯಾಕೆ ಬಸ್ಗಳನ್ನ ಲಾಸ್ ಆಯ್ತದೆ ಅಂತ ಉತ್ತರವನ್ನು ಹೇಳ್ತೀರಿ? ಇವತ್ತು ನೀವು ಮತ ಹಾಕಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಅಪ್ಪಂದಿರ ಹತ್ರ ನಮ್ಮ ತಾಯಿ ತಂದೆಯರ ಹತ್ರ ಇವತ್ತು ಏನು ಓಟ್ ಹಾಕಕ್ಕೆ ವಯಸ್ಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಹತ್ರ ಮತವನ್ನ ಕೇಳುವಂತ ಸಂದರ್ಭದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೀವಿ ನಿಮ್ಗೆ ಅಂತ ಹೇಳ್ತಿದ್ರಿ. ಯಾವ ಮೂಲಭೂತ ಸೌಕರ್ಯಗಳು? ಸಾರಿಗೆ ನಮ್ಮ ಮೂಲಭೂತ ಸೌಕರ್ಯ. ತಹಸೀಲ್ದಾರ್ ನಾಗರಾಜ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರಮುಖರಾದ ವೆಂಕಟೇಶ್, ರಂಗಸ್ವಾಮಿ, ಅನಿಲ್, ರಂಗೇಗೌಡ, ಚೇತನ್, ಮೋಹನ್, ವಿಶಾಲ್, ಶಿವಣ್ಣ, ಆನಂದ್ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ದೇವನಹಳ್ಳಿಯಲ್ಲಿ ತಾಲೂಕು ಮಟ್ಟದ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ ಉದ್ಘಾಟಿಸಿದರು.
ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀನಿವಾಸ್ ಮಾತನಾಡಿ, 2020 ವೇಳೆಗೆ ಭಾರತ ಜನಸಂಖ್ಯೆಯಲ್ಲಿ ಚೀನಾ ದೇಶವನ್ನ ಮೀರಿಸಲಿದ್ದು ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನಕ್ಕೇರಲಿದೆ. ಜನಸಂಖ್ಯೆ ಸ್ಫೋಟವಾಗುವ ಮೊದಲೇ ಎಚ್ಚೆತ್ತುಕೊಂಡು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವ ಕೆಲಸ ಇಂದಿನಿಂದಲೇ ಆಗುವಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ಜನಸಂಖ್ಯೆ ಹೆಚ್ಚಾದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯೂ ಹೆಚ್ಚಾಗುತ್ತದೆ, ನಿರುದ್ಯೋಗ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಜನಸಂಖ್ಯೆಯನ್ನ ನಿಯಂತ್ರಣದಲ್ಲಿಡಲು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೇಳಿದರು. 132 ಕೋಟಿ ಇದೆ. ಎಲ್ಲರೂ ಈಗ ಡಿಜಿಟಲ್ ಟೈಮ್ ಆಗಿದೆ, ಎಲ್ಲರೂ ಸ್ಮಾರ್ಟ್ ಫೋನ್ಸ್ ಇರುತ್ತೆ. ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಲೈವ್ ಪಾಪ್ಯುಲೇಷನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದನ್ನ ಮೀಟರ್ ನೋಡ್ತಾ ಇರ್ತದೆ. ನೀವು ಗಮನಿಸ್ಕೋಬೇಕಾದ್ರೆ ಒಂದೊಂದು ಸೆಕೆಂಡ್ ಒಂದೊಂದು ನಂಬರ್ ಜಂಪ್ ಆಗ್ತಾ ಇರ್ತದೆ ಅಲ್ಲಿ. ಅದೇನಪ್ಪ ಅಂದ್ರೆ ಅಷ್ಟು ಮಕ್ಕಳು ನಮ್ಮಲ್ಲಿ ಜನನ ಆಗ್ತಾ ಇದೆ ಅಂತ ಹೇಳಿ. ಅದ್ರ ಪಕ್ಕದಲ್ಲೇ ನಿಮಗೆ ಜನಸಂಖ್ಯೆ ಕೊಡ್ತದೆ, ಎಷ್ಟು ಮಕ್ಕಳು ಹುಟ್ಟಿದ್ರೆ ಕೊಡ್ತದೆ, ಪಕ್ಕದಲ್ಲಿ ನಿಮಗೆ ಎಷ್ಟು ಮಂದಿ ಮಾಡುವಂತ ಅಂತ ಕೊಡ್ತಾ ಇದೆ. ಅದನ್ನ ಯಾರು ಟ್ರೈ ಮಾಡಲಾಗ್ತದೆ ಅಂತ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾವು ಮೀಟರ್ ಪಾರ್ಟಿ ಬಗ್ಗೆ ಕೇಳಿದ್ವಿ, ಅದರ ಮೀಟರ್ ಜನಸಂಖ್ಯೆ ಬಗ್ಗೆ ಯಾರು ಕೇಳಿಲ್ಲ. ಅದನ್ನ ನೀವು ಗಮನಿಸಿ ಒಂದ್ಸಲ ತೆಗೆದು ನೋಡಿ ನಿಮಗೆ ಎಷ್ಟು ಫಾಸ್ಟ್ ಆಗಿ ನಂಬರ್ ಜಂಪ್ ಆಗುತ್ತಪ್ಪ ಅಂದ್ರೆ ಅದನ್ನ ನಾವು ಊಹಿಸಿಕೊಂಡ್ರೆ ಬಹುಶಃ 2055 ನಾವು 120 ಕೋಟಿ ದಾಟಬಹುದು ಅಂತ ಅನ್ಸುತ್ತೆ. ಇಮ್ಯಾಜಿನ್ ಮಾಡಿ. ಆರೋಗ್ಯ ಇಲಾಖೆಯ ಇಂತಹ ಕಾರ್ಯಕ್ರಮಗಳು 4 ಗೋಡೆಯ ಮಧ್ಯೆ ನಡೆಯದೆ ಗ್ರಾಮ ಗ್ರಾಮಗಳಲ್ಲೂ ನಡೆಯುವುದರಿಂದ ಜನರಲ್ಲಿ ಜಾಗೃತಿ ಮೂಡುತ್ತದೆ ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ ತಿಳಿಸಿದರು. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನಂದಿನಿ ವೆಂಕಟೇಶ್, ನೋಡಲ್ ಆಫೀಸರ್ ಸಿರಾಜುದ್ದೀನ್, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ರವಿಪ್ರಕಾಶ್, ತಾಲೂಕು ಆರೋಗ್ಯ ಅಧಿಕಾರಿ ಡಾ ರಶ್ಮಿ ಕೃಷ್ಣಮೂರ್ತಿ, ಆಶಾ ಕಾರ್ಯಕರ್ತೆಯರು, ತಾಲೂಕು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.